ಆ ಪ್ರಜಾವಾಣಿಯಲ್ಲಿ ಸುರೇಶ್ ತನ್ನ ಕವನ ಬಂದಿತ್ತು ಅದ್ಯ ಪ್ರಜಾವಾಣಿಯಲ್ಲಿ ನನ್ನ ಕವನ ಬಂದಿದೆ ಓದಿದ್ರ ನಾನೇನಿದ್ರು ಮೆಡಿಕಲ್ ಬುಕ್ಸ್ ನ ಮಾತ್ರ ಓದೋಳು ಕವನ ಕವಿಗಳು ಅಂದ್ರೆ ಐ ಹೇಟ್ ಯಾಕೆ ಇಷ್ಟೊಂದು ಕೋಪ ಸುಮಾ ಸೌಂದರ್ಯರ ಕಡೆ ಶಾಂತತೆ ಇರಬೇಕು ನಾನ್ ಶಾಂತವಾಗಿರ್ಬೇಕು ಅಂದ್ರೆ ನೀವು ನನ್ನ ಹಿಂದೆ ಸುತ್ತೋದ್ ಬಿಡ್ಬೇಕು ಸೂರ್ಯನ್ ಸುತ್ತ ಭೂಮಿ ಸೌಂದರ್ಯ ಸುತ್ತ ಕವಿ ಸುತ್ತೋದು ಪ್ರಕೃತಿ ಧರ್ಮ ಮೆಡಿಕಲ್ ಓದೋಕ್ ಬಂದು ಹುಡುಗಿರ್ ಹಿಂದೆ ಸುತ್ತೋದು ಧರ್ಮ ಅಲ್ಲ ಕರ್ಮ ಸುಮಾ ನೀನ್ ಹಿಂದೆ ಸುತ್ತೀನಿ ಅದ್ ಕಾರಣ ಇದೆ ಅದ್ ಏನ್ ಕಾರಣ ಅಂತ ನಂಗೆ ಗೊತ್ತು ರೀ ಪಾಪ ಐ ಲವ್ ಯು ಅಂತೀರಾ ಅಷ್ಟೇ ತಾನೆ ಎಷ್ಟೋ ವರ್ಷದಿಂದ ಹೇಳಕ್ಕಾಗದೆ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ದೆ ಯು ಆರ್ ಎಕ್ಸಾಕ್ಟ್ಲಿ ಕರೆಕ್ಟ್ ಐ ಲವ್ ಯು ಸುಮಾ ಬಟ್ ಐ ಹೇಟ್ ಯು ಟುಡೇಸ್ ಟಾಪಿಕ್ ಈಸ್ ಎಂಟ್ರಿಕ್ ಫೀವರ್ ವಿಚ್ ಈಸ್ ಕಾಮನ್ಲಿ ನೋನ್ ಆಸ್ ಟೈಫಾಯ್ಡ್ ಫೀವರ್ ಎಂಟ್ರಿಕ್ ಫೀವರ್ ಈಸ್ ಕಾಸ್ಡ್ ಬೈ ದಿ ಆರ್ಗ್ಯಾನಿಸಮ್ ಸೋಮನೆಲ್ಲಾ ಟೈಫೆ ದ ರೂಟ್ ಆಫ್ ಇನ್ಫೆಕ್ಷನ್ ಈಸ್ ಓರಲ್ ಫ್ಯಾಕಲ್ ರೂಟ್ ಸರ್ ಕಮಿನ್ ದೇರ್ ಇಸ್ ಅ ಮೆಮೋ ಫಾರ್ ಯು ನಾಳೆ ನಮ್ಮ ಕಾಲೇಜಿಂದ ಮರಡಿಹಳ್ಳಿಲಿ ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡಿದ್ದೀವಿ ಆ ಕ್ಯಾಂಪ್ಗೆ ಲೀಡರು ಮಿಸ್ಟರ್ ಸುರೇಶ್ ಥ್ಯಾಂಕ್ ಯು ಸರ್ ಎಷ್ಟು ಕಪ್ಪಿದಾನಲ್ಲೇ ಮುಟ್ಟಿದ್ರೆ ಎಲ್ಲ ನನ್ನ ಕೈಗೆ ಮಸಿ ಮೆತ್ಕೊಳ್ಳುತ್ತೋ ಅನ್ಸುತ್ತೆ ಪ್ಲೀಸ್ ನೀನೇ ಟೆಸ್ಟ್ ಮಾಡೆ ರೋಗಿಗಳೆಲ್ಲ ನಿನ್ ಹಾಗೆ ಸುಂದರವಾಗಿರ್ತಾರಣ್ಣೆ ಒಳ್ಳೆ ಸ್ಪೆಸಿಮನ್ ನೀನು ನೀನೇನೇ ಹೇಳು ನಂಗೆ ಈ ಹಳ್ಳಿ ಜನಗಳ ಕಂಡ್ರ ವಾಕರ್ಗೆ ಬರ್ತಪ್ಪ ಎಕ್ಸ್ಕ್ಯೂಸ್ ಮೀ ಸುಮಾ ಈ ಹಳ್ಳಿ ಜನ ಕಷ್ಟಪಟ್ಟು ಬೆಳೆಯೋದನ್ನ ತಿನ್ನೋದ್ರಿಂದ ತಾನೇ ನಿಮ್ಗೆ ಈ ಬ್ಯೂಟಿ ಇರೋದು ಇವರು ನಮ್ಮ ಹಾಗೆ ಬಿಳಿ ಬಟ್ಟೆ ಹಾಕೊಂಡು ಶೋಕಿ ಮಾಡಕ್ ಶುರು ಮಾಡಿ ಏನು ಬೆಳೆದೇ ಹೋಗಿದ್ರೆ ನಾವೆಲ್ಲ ಹೊಟ್ಟೆ ಹಸ್ಕೊಂಡು ಸಾಯ್ಬೇಕಾಗಿತ್ತು ವಾಕರ್ಸಕ್ಕೂ ಶಕ್ತಿ ಇರ್ತಿರಲಿಲ್ಲ ಇವ್ರ ಕೈ ಕೆಸರಾದ್ರೆ ನಮ್ ಬಾಯಿ ಮೊಸರಾಗೋದು ನಿಮ್ ಉಪದೇಶ ನನಗೆ ಬೇಕಾಗಿಲ್ಲ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಇಲ್ಲಪ್ಪ ಬಾಯ್ ಕಡೆ ಡಾಕ್ಟರ್ ಇವ್ನ ಎಕ್ಸಾಮಿನ್ ಮಾಡಿ ಸುರೇಶ್ ಸುರೇಶ್ ಪ್ರತಾಪ್ನು ಒಂದ್ ಚೇಲಾಗಲು ಕ್ಯಾಂಪ್ ಅಟೆಂಡ್ ಮಾಡಿದೆ ಅಲ್ಲಿ ಇಸ್ಪೆಟ್ ಅರ್ಥ ಕೂತಿದ್ದಾರೆ ಜ್ವರ ಇದೆಯಾ ಎಲ್ಲಿ ಹೊರಟಿದ್ರಿ ಸುರೇಶ್ ಪ್ರತಾಪ್ ಒಂದ್ ಫ್ರೆಂಡ್ಸ್ ಕಾರ್ಡ್ಸ್ ಅಂತ ಕೂತಿದಾರಂತೆ ಕರ್ಕೊಂಡ್ ಬರ್ಕೋತೀವಿ ಹೋದ್ರೆ ಹೋಗ್ಲಿ ದೊಡ್ಡವ್ರ ಮಕ್ಕಳ ಸಹವಾಸ ದುಡ್ಡು ಕೊಟ್ಟು ದೂರ ಇಡಬೇಕಂತೆ ಹಾಳಾಗಿ ನಿಮ್ ಕೆಲಸ ನೀವು ನೋಡಿ ಏನಮ್ಮ ನಿಂಗೆ ಜ್ವರ ಎಷ್ಟು ದಿವಸದಿಂದ ಎಂಟು ದಿವಸದಿಂದ ಆನು ಅಲ್ಲಿ ಹೋಗಿ ಮಲಕೋ ಏನಪ್ಪ ನಿನ್ನ ಕಾಯಿಲೆ ಮೂರು ದಿವಸದಿಂದ ಹಳಿ ಜನ ಬಂದಿದೆ ಬುದ್ಧಿ ನಿನ್ನ ಯೋಗ್ಯತೆಗೆ ಅದಾದ್ರೂ ಬಂದಿದೆಯಲ್ಲ ತಗೋ ಇದೇನ್ ಬುದ್ಧಿ ಔಷಧಿ ಕೇಳಿದ್ರೆ ಆಂದಿ ಕೊಡ್ತಿದ್ದೀರಾ ಇದೇ ಬೆಸ್ಟ್ ಅಪ್ಪ ಇಂಗ್ಲಿಷ್ ಔಷಧಿ ಕುಡಿದ್ರೆ ಒಂದ್ ಕಾಯಿಲೆ ವಾಸಿ ಆಗಿ ಇನ್ನೊಂದ್ ಕಾಯಿಲೆ ಶುರು ಆಗುತ್ತೆ ಇದು ಹಂಗಲ್ಲ ಕ್ವಾಟ್ರ್ ಕುಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಫುಲ್ ಬಾಟ್ಲು ಕುಡಿದ್ರೆ ನೀವೇ ವಾಸಿ ಆಗ್ಬಿಡ್ತೀಯ ಏನ್ ಬುದ್ಧಿ ಹೋದ್ದೋರೆ ಹೆಂಗೆ ಹೇಳ್ತಿದ್ದೀರಾ ಓದ್ದನು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವದ ಮಾತು ಗಾದೆ ಕೇಳಿಲ್ವಾ ಸರ್ವರೋಗಾನಕ್ಕೆ ಸಾರಾಯ ಮಂದು ಏ ಬಾಲು ಏನ್ ಅರಿಕತೆ ಮಾಡ್ತಿದ್ದೀನಾ ನೀನ್ ಕೆಡದಲ್ದೆ ಊರಿನ ಜನನು ಕೆಡಿಸ್ತಾ ಇದೆಯಲ್ಲ ಇಲ್ಲ ಗುರು ಇದೇ ಕರೆಕ್ಟ್ ನಿನ್ ತಲೆ ಪಾಪ ನನ್ ಜೊತೆ ನನ್ ಕ್ವಾಟ್ರ್ ಕೊಟ್ಟೋಗಯ್ಯ ಹೊಡ್ಬಿಟ್ ಕೊಡ್ತೀರಿ ಅಲೆ ನಿನ್ನ ಮನೆಗೆ ಹೋಗಿ ಮಲಕಮ್ಮ ಎಲ್ಲ ಸರಿ ಹೋಗುತ್ತೆ ಅಷ್ಟಕ್ಕೆ
ಡಾಕ್ಟ್ರೆ, ಏನಾಗುತ್ತೆ ಲಿಂಗ ಉಂಗೆ? ಮತ್ತೆ ಮೈ ಮೇಲೆ ಪ್ರಜ್ಞೆ ಇಲ್ದಿರಾ ಬಿದ್ದವಳೆ, ಏನು ಇಲ್ಲ ಅಂತೀರಾ? ಏ ಇರಾ, ಹೋಗ ಅಣ್ಣನ್ ಕರ್ಕೊಂಬಾ. ಯಾಕೆ ಆತ್ರ ಪಡ್ತೀರಿ ಸ್ವಲ್ಪ ಸುಮ್ಮನೆ? ಇವಳ ಅಣ್ಣ ರುದ್ರ ಸುತ್ತಮುತ್ತಲ ಹಳ್ಳಿಗೆಲ್ಲ ದೊಡ್ಡ ರೌಡಿ ಗೊತ್ತಾ? ಈಕೆಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈಗ ಅವ್ರು ಹಳ್ಳಿ ಬಿಟ್ಟು ಹೋಗಂಗೆ ಇಲ್ಲ. ನೋಡಿ ಸ್ವಲ್ಪ ದಾರಿ ಬಿಡಿ, ನೀವೆಲ್ಲ ಹಿಂದೆ ಹೋಗಿ, ಗಾಳಿ ಆಡ್ಲಿ, ಸ್ವಲ್ಪ ಹಿಂದೆ ಹೋಗಿ. ವೃದ್ಧ ಬರೋಕ್ ಮುಂಚೆ ಎಲ್ಲರೂ ಹೊರಗಿ ಸಾರ್, ಅವ್ನು ಒಳ್ಳೇನಲ್ಲ. ನೋ ನೋ ನೋ, ರೋಗಿಗೆ ಚಿಕಿತ್ಸೆ ಮಾಡಿದ್ರಲ್ಲಿ ನೋಡೋಗದೆ, ಹಿಂದೆ ಹೋಗಿ, ಹೋಗಿ ಹೋಗಿ. ಗಾಬರಿ ಆಗಿ ಆಕೆಗೇನು ಆಗಿಲ್ಲ, ಜ್ಞಾನ ಇಲ್ದಂಗ ಮಳಗವಳೆ, ಏನು ಆಗಿಲ್ವಂತೆ. ಹಳ್ಳಿ ಜನಗಳ ಪ್ರಾಣ ತೆಗಿಯಕ್ ಬಂದಿದ್ದೀರೇನ್ರಲ್ಲೇ, ಬದ್ಮಾಸ್ಕ. ಸಮಾಧಾನ ಮಾಡ್ಕೊಳ್ಳಿ, ಜೀವಕ್ಕೇನು ಅಪಾಯ ಇಲ್ಲ. ಮುಚ್ಚಾಯ ಸಾಕು. ಲೈ, ಯಾವ ಅಡ್ಕಸ್ವಿ ನನ್ನ ಮಗನು ನನ್ನ ತಂಗಿ ಸೂಜಿ ಸುತ್ತಿದ್ದೆ? ಲೈ ಮಗಳ್ರ ಇಲ್ಲ ನನ್ನ ಮಾಸ್ಕ, ನಿಮ್ ಗಾಡಿಗೂ ನಿಮಗೂ ಬೆಂಕಿ ಹಾಕಿ ಬಿಟ್ಬಿಡ್ತೀನಿ. ನೋಡಿ, ದಯವಿಟ್ಟು ಕೂಗಾಡಬೇಡಿ. ನಿಮ್ಮ ತಂಗಿ ಸ್ಥಿತಿ ಸ್ವಲ್ಪ ಸುಧಾರಿಸ್ತಿದೆ. ಶಿ ವಿಲ್ ಬಿ ಆಲ್ ರೈಟ್. ಒಂದು ಸಣ್ಣ ಜ್ವರಕ್ಕೆ ನನ್ನ ತಂಗಿಗೆ ಚೂಜಿ ಚುಚ್ಚಿ ಎಣ ಮಾಡಿಬಿಟ್ರಲ್ಲೋ ಮಗಳ್ರ. ಯಾವ ನನ್ನ ಮಗನ ಚೂಜಿ ಚುಚ್ಚಿದ್ರೆ ಮಗಳ್ರೇ? ಸರ್, ನಾನೇ ಕೊಟ್ಟಿದ್ದು ನನ್ನ ಮಗನ. ನೋಡಿ, ದಯವಿಟ್ಟು ಆವೇಶ ಪಟ್ಕೋಬೇಡಿ, ನಿಮ್ ತಂಗಿಗೆ ಏನೂ ಆಗೋದಿಲ್ಲ. ನಿಲ್ಲಿ ನಿಲ್ಲಿ, ಹಳ್ಳಿ ಜನ ಆತ್ರ ಪಟ್ಟರೆ ತೊಂದರೆ ಆಗುತ್ತೆ. ನಿಲ್ಲಿ, ಪ್ರತಾಪ್ ಪ್ರತಾಪ್, ಈ ಹಳ್ಳಿ ರೌಡಿ ಒಬ್ಬ ನಮ್ ಸುರೇಶ್ ನೋಡಿತಾ ಇದ್ದಾನೆ. ಬಾ ಪ್ರತಾಪ್, ನಮ್ ಸುರೇಶ್ ಸೇವೆ ಮಾಡೋಣ ಪ್ಲೀಸ್. ಹೊಡೆಯಲಿ ಬಿಡಲ್ಲ, ಒಬ್ ಕವಿ ನನ್ ಮಗ ಸತ್ರೆ ನಮ್ ದೇಶಕ್ಕೆ ಯಾವ ನಷ್ಟನೂ ಇಲ್ಲ. ಏ ಪ್ರತಾಪ್, ಇನ್ನು ಸ್ವಲ್ಪ ಮನುಷ್ಯತ್ವನೇ ಇಲ್ವಲ್ಲ? ಏಯ್, ನನ್ನೇ ಬೈಯೋ ಧೈರ್ಯ ಬಂತೆ ನನಗೆ. ಏ ಮಕ್ಕಳ, ಇಲ್ಲಿಂದ ಯಾರಾದ್ರೂ ಹಳ್ಳಾಡಿದ್ರೆ ಕತ್ತು ಸಾಕ್ಬಿಡ್ತೀನಿ. ಏ ರಂಗಾಲಿಂಗ, ಬರ್ರ ಇಲ್ಲಿ. ಈ ನನ್ನ ಮಗನ ಎಳ್ಕೊಂಡೋಗಿ ಆ ಮರಕ್ಕೆ ಕಟ್ಟಾಕ್ರ. ಏಯ್, ಕಟ್ಟಿ ಪುಳ್ಳೆ ಬಾಚಾಕಿ ಸುಟ್ಟಾಕ ಈ ನನ್ನ ಮಗನ್ನ. ಕುಮಾರ್, ಅಲ್ಲಿ ಎಂಬಿ ಸಿ ರಮ್ಮ ಕಾಲ್ ಪಡ ಇಡ್ತಾನೆ. ನಿಮ್ಮೇಲೆ ಕೈ ಮಾಡ್ಬಿಟ್ಟೆ ಬುದ್ಧಿ. ನೀವು ನಮ್ಮ ಪಾಲು ದೇವ್ರು ಬುದ್ಧಿ. ನನಗೆ ಕ್ಷಮಿಸ್ತೇನೆ ಬುದ್ಧಿ, ನನಗೆ ಕ್ಷಮಿಸ್ಬಿಡಿ.
ಬಾರುದ್ರ. ಇವತ್ತಾಗುವ ಅನಾಹುತದಿಂದ ನನ್ನ ಕಾಪಾಡ್ದ. ಹಿಸ್ ರಿಯಲಿ ಎ ಗ್ರೇಟ್ ಮ್ಯಾನ್.